ಎಲ್ಲರಿಗೂ ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ನರಗಳಲ್ಲಿ ಸೆಳೆತ, ನರಗಳ ದೌರ್ಬಲ್ಯ, ತಲೆ ತಿರುಗುವುದು, ರಕ್ತನಾಳಗಳ ಬ್ಲ್ಯಾಕೇಜ್, ರಕ್ತ ಹೆಪ್ಪುಗಟ್ಟುವುದು ಮುಂತಾದವು ಇಂಥವು, ರಕ್ತನಾಳದ ನೋವು, ಕೈಕಾಲು ನೋವು, ಕೈಕಾಲು ಹಿಡಿಯುವುದು, ಇನ್ನೂ ಅನೇಕ ಸಮಸ್ಯೆಗಳಿಗೆ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ ಅಂಥದ್ದು ಅದ್ಭುತವಾದಂಥ ಮಾಹಿತಿ ನೀವು ಹೇಳ್ತೀನಿ ನಾನು. ಏನಪ್ಪ ಅಂದರೆ ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಕೊಡ್ತುಂಬ. ಏನಪ್ಪ ಅಂತಂದರೆ ಅದಕ್ಕೆ ಏನೇನು ವಸ್ತುಗಳು ಬೇಕು, ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ನಿಮಗೆ ಮಾಹಿತಿ ಹೇಳ್ತೀನಿ. ಎದಕ್ಕೆ ಹೇಳ್ತೀನಿ ಮಾಹಿತಿ ಹೇಳ್ತೀನಿ ಅಂತೇಳಿ ಅಂದರೆ ಏನ್ರಿ, ನರಗಳಲ್ಲಿ ಸೆಳೆತ, ನರಗಳ ದೌರ್ಬಲ್ಯ, ತಲೆ ತಿರುಗುವುದು, ರಕ್ತನಾಳಗಳ ಬ್ಲ್ಯಾಕೇಜ್, ರಕ್ತ ಹೆಪ್ಪುಗಟ್ಟುವುದು, ಕ್ಲ್ಯಾಟ್ ಅಂತಾರಲ್ಲ ಅದು ರಕ್ತನಾಳದ ನೋವು, ಕೈಕಾಲು ದೋಮು ಹಿಡಿಯುವುದು, ಇನ್ನೂ ಅನೇಕ ಸಮಸ್ಯೆಗಳಿಗೆ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ. ಅದಕ್ಕೆ ಏನು ಬೇಕಪ್ಪ ಅಂತಂದರೆ ಈ ಮುಂದಿನ ವಸ್ತುಗಳು ಬೇಕು. ಅದಕ್ಕೆ ಏನೇನಪ್ಪ ಅಂದರೆ ದೊಡ್ಡ ಏಲಕ್ಕಿ ಅಂತ ಬರ್ತೈತಿ, ಈ ಏಲಕ್ಕಿ ಅಲ್ಲ, ಸಾಧಾರಣ ಏಲಕ್ಕಿ ಅಲ್ಲ, ದೊಡ್ಡ ಏಲಕ್ಕಿ ಅಂತ ಕೊಡ್ತಾರೆ. ಒಂದು ಏಲಕ್ಕಿ ತೊಗೋಬೇಕು, ಒಂದು ಒಂಚು, ಒಂದು ಇಂಚು ದಾಲ್ಚಿನ್ನಿ ಚಕ್ಕೆ ಅಂತ ಕೊಡ್ತೈತಿ, ಆ ಒಂದು ಇಂಚು ಉದ್ದನ್ನು ತೊಗೋಬೇಕಲ್ಲ. ತೊಗೊಂಡು ಲವಂಗ ಎರಡು ಲವಂಗದ ಪುಡಿ ಮಾಡಬೇಕು. ಇವನ್ನ ಅಷ್ಟು ಈ ಪ್ರಮಾಣದಾಗ ತೊಗೊಂಡು ಒಂದು ದಿನಕ್ಕೆ ಇದು ಒಂದು ಹೊತ್ತಿಗೆ, ಒಂದು ದಿನಕ್ಕಲ್ಲ ಒಂದು ಹೊತ್ತಿಗೆ ಇಷ್ಟು ಬೇಕು. ಇದನ್ನು ಪೌಡರ್ ಮಾಡಬೇಕು, ಮಾಡಿ ಒಂದು ಗ್ಲಾಸ್ ನೀರಾಗ ಕುದಿಯಕ್ಕೆ ಇಡಬೇಕು. ಇಟ್ಟು ಅದಕ್ಕೆ ನಿಮಗೆ ರುಚಿಗೆ ಇದ್ದಂಥ ಕಟ್ಟು ಬೆಲ್ಲ, ಸಾವಯವ ಬೆಲ್ಲ ಹಾಕಬೇಕು. ಹಾಕಿ ಕಳ 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 ಸಣ್ಣ ಉರಿಯಾಗ ಮಂದ ಉರಿಯಾಗ ಕುದಿಸ್ಬೇಕು. ಅದನ್ನು ಕುದಿಸಿ ಅದು ಒಗ್ಗರಿ ಇದಾದ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು. ಇದನ್ನು ಸೇವನೆ ಮಾಡಿದ ನಂತರ ಒಂದು ಗಂಟೆ ತನಕ ಏನೂ ಸೇವನೆ ಮಾಡಬಾರ್ದು. ಬೆಳಿಗ್ಗೆ ಸಾಯಂಕಾಲ ಊಟಕ್ಕಿಂತ ಮುಂಚಿತ ಒಂದು ಗಂಟೆ ಮೊದಲು ಇದನ್ನು ಸೇವನೆ ಮಾಡಬೇಕು. ಇದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ತೊಗೋಬೇಕಂತ ಆತು. ಅದರ ಪ್ರಕಾರ ಮತ್ತು ನಿಮಗೆ ಯಾವುದು ಸಿಗ್ತೈತಿ ಎಣ್ಣೆ, ಸರ್ವಸಾಧಾರಣ ಹೆಚ್ಚು ಓಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಸಿಕ್ಕರೆ ಭಾಳ ಒಳ್ಳೆಯದು. ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಏನು ಹಾಕಿ ಮಂದು ಉರಿಯಬೇಕು. ಬೆಳ್ಳುಳ್ಳಿ ಬಳಕ್ಕೆ ಜಜ್ಜಬೇಕು, ಅವನ್ನ ಜಜ್ಜಿ ಸ್ವಲ್ಪ ಹಾಕಿ ಅದಕ್ಕೆ ಹಾಕಿ ಸಿಪ್ಪೆ ತರಿಸಿ ಜಜ್ಜಬೇಕು. ಮತ್ತು ಸಿಪ್ಪೆ ತೆಗೆದು ಜಜ್ಜಬಾರ್ದು, ಬೆಳ್ಳುಳ್ಳಿನ ಸಿಪ್ಪೆ ತರಿಸಿ ಹಾಕಿ ಜಜ್ಜಿ ಹಾಕಿ ಮಂದು ಉರಿಯಾಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ನಿಮಗೆ ಎಲ್ಲೆಲ್ಲ ನೋವು ಇರ್ತೈತಿ, ಕೀಲು ನೋವು ಇಲ್ಲೆಲ್ಲ ಕೀಲು ನೋವಿಗೆ ಮಣ್ಕೈ ಮಣಕಾಲು ಕಾಲು ಕೀ ಹಿಂಬಡ ಎಲ್ಲಿ ಕೈ ಭುಜ ಎಲ್ಲೆಲ್ಲಿ ನೋವು ಇರ್ತೈತಿ ಅಲ್ಲೆಲ್ಲ ಮಸಾಜ್ ಮಾಡ್ಕೋಬೇಕು. ಮಾಡಿ ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ದಿನಕ್ಕೆ ಒಂದು ಸಾರಿ ಏನ್ರಿ ಒಂದು ಅರ್ಧ ಚಮಚೆ ಇವನ್ನ ಚಿಯಾ ಅಂತ ಬೀದು ಬರ್ತವೆ, ಚಿಯಾ ಸೀರ್ಸ್ ಅಂತ ಬರ್ತೈತಿ. ಅದನ್ನು ನೆನೆಕ್ಕಿಟ್ಟು ನೆನೆ ರಾತ್ರಿ ನೆನೆಕ್ಕಿಡ್ಬೇಕು, ಬೆಳಿಗ್ಗೆ ಕುಡಿಬೇಕು, ಅಥವಾ ಮಧ್ಯಾಹ್ನ ಮುಳಿ ಬೆಳಿಗ್ಗೆ ನೆನೆಕ್ಕಿಟ್ರಿ ಮಧ್ಯಾಹ್ನ ಕುಡೀರಿ. ಹಂಗೆ ನೆನೆಸಿ ಒಂದು ಅರ್ಧ ಚಮಚೆ ಭಾಳ ಇಲ್ಲ, ಒಂದು ಅರ್ಧ ಚಮಚೆ ಇದನ್ನು ಸೇವನೆ ಮಾಡ್ಕೊಂತ ಬರಬೇಕು. ಮತ್ತು ಇದನ್ನು ಈ ಬೆಳಿಗ್ಗೆ ಸಾಯಂಕಾಲ ಈ ಕಷಾಯ ಸೇವಿಸಬೇಕು, ಕನಿಷ್ಠ 15 ದಿನ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಇವನ್ನ ಹೆಚ್ಚಿಗೆ ನೀರು ಕುಡಿಬೇಕು. ನೀರು ಹೆಚ್ಚಿಗೆ ಎಷ್ಟು ಕುಡಿತೀರ ಅಷ್ಟು ಒಳ್ಳೆಯದು. ಏನು ಹಣ್ಣು ಹಂಪಲ ಹಾಲು ಬೆಣ್ಣೆ ತುಪ್ಪಗಳು ಸೇವನೆ ಹೆಚ್ಚು ಹೆಚ್ಚು ಸೇವಿಸಿದ್ರೆ ಒಳ್ಳೆಯದು, ಒಳ್ಳೆಯ ಫಲಿತಾಂಶ ಬರ್ತೈತೆ ನಿಮಗೆ. ಮತ್ತು ಇವು ಪಿಜ್ಜಾ ಬರ್ಗರ ಬದನೆಕಾಯಿ ಆಲೂಗಡ್ಡೆ ಇವನ್ನೆಲ್ಲ ಸೇವನೆ ಮಾಡಬಾರ್ದು. ಆದಷ್ಟು ಎಕ್ಕರದು ಉಗುರ್ದು ಇರ್ತಾವಲ್ಲ ಪದಾರ್ಥ ಅವನ್ನ ಆದಷ್ಟು ಅವೈಡ್ ಮಾಡಿ ಬಿಟ್ಟಿರ್ತಾರೆ. ಭಾಳ ಒಳ್ಳೆಯ ಕೆಲಸ ಪರಿಣಾಮ ನಿಮ್ಗೆ 15 ದಿನದಾಗ ಇದ್ರ ಮಾಹಿತಿ ಸಿಗ್ತೈತೆ ನಿಮಗೆ, ಇದ್ರ ಪರಿಣಾಮ ಗೊತ್ತಾಗತ್ತೆ ನಿಮ್ಗೆ ಫಲಿತಾಂಶ. ಒಳ್ಳೆ ಅದ್ಭುತ ಮಾಹಿತಿ ಐತಿ, ಇದು ಒಳ್ಳೆ ಫಸ್ಟ್ ಕ್ಲಾಸ್ ಮಾಹಿತಿ ಐತಿ. ಇದನ್ನು ನೀವು ಮಾಡಿ ಇದ್ರ ಉಪಯೋಗ ತೊಗೊಂಡ್ರಿ ಅಂದ್ರೆ ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಮಾಡ್ತಿರಲ್ಲ ಮಾಡಿ ಉಪಯೋಗ ತೊಗೊಂಡ್ರಿ ಅಂದ್ರೆ ತೊಗೊಂತಿರಲ್ಲ. ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ,
ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತಗೊಂಡು ಭೇಟಿಯಾಕೀನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.